ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಮತ್ತೆ ನಿಮ್ಮ ಜೊತೆ ಸೂಪರ್ ಆದಂತಹ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಇವತ್ತು ಒಂದು ಸೀಫುಡ್ ರೆಸಿಪಿನ ಮಾಡ್ತಾ ಇದ್ದೀನಿ. ಏನು ಸೀಫುಡ್ ಅಂತ ಹೇಳಿದ್ರೆ, ಪಾಪ್ಲೆಟ್ ಫಿಶ್ ಅಥವಾ ಫ್ರೈ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಆದಂತಹ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊರಗಡೆಯಿಂದ ಯಾವುದೇ ಮಸಾಲೆಗಳನ್ನು ತೊಗೊಬರೋದು ಬೇಡ. ನಾವು ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಮಸಾಲೆಯನ್ನು ತಯಾರಿಸಿಕೊಂಡು ಇವತ್ತು ಒಂದು ಅದ್ಭುತವಾದ, ತುಂಬಾ ಟೇಸ್ಟಿ ಆದಂತಹ ಪಾಪ್ಲೆಟ್ ಫಿಶ್ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ಯಾಕೆ ತಡ ಮಾಡೋದು ಅಲ್ವಾ? ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಲ್ವಾ? ತುಂಬಾ ಸಿಂಪಲ್ ಆಗಿ ಹಾಗೂ ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಖಂಡಿತವಾಗ್ಲೂ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ, ಬನ್ನಿ. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ನಾನು ಇಲ್ಲಿ ಪಾಪ್ಲೆಟ್ ಮೀನನ್ನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಮೀನು. ತುಂಬಾ ಫ್ರೆಶ್ ಆಗಿತ್ತು ಮೀನು ಕೂಡ. ನಾನಿಲ್ಲಿ 1 ಕೆಜಿ ಆಗುವಷ್ಟು ಪಾಪ್ಲೆಟ್ ಫಿಶ್ನ ಪರ್ಚೇಸ್ ಮಾಡಿದ್ದೆ. ಕ್ಲೀನ್ ಮಾಡಿಸಿನೇ ತರಿಸ್ಕೊಂಡಿದ್ದೀನಿ ನಾನು. ಇದನ್ನು ಒಂದೆರಡು ಸಲ ವಾಶ್ ಮಾಡಿದ್ರೆ ಸಾಕು. ನೋಡ್ತಾ ಇದ್ರಲ್ವಾ, ಈ ಥರ ಕಟ್ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಕಟ್ ಪೀಸ್ ಹಾಕೋದ್ರಿಂದ ಇದಕ್ಕೆ ಮಸಾಲೆ ಇದಕ್ಕೆ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೀನು ಕ್ಲೀನ್ ಮಾಡಿಯೇ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದನ್ನು ಒಂದೆರಡು ಸಲ ವಾಶ್ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಆ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂತ ಹೇಳೋರು ಚಿಲ್ಲಿ ಪೌಡರ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನನ ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ವಾ, ಉಪ್ಪು ನೋಡ್ಕೊಂಡು ಹಾಕಿ. ಜಾಸ್ತಿ ಆದರೆ ಏನು ಮಾಡಲಿಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಆನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ ಮಸಾಲೆ, ಸಿಂಪಲ್ಲಾಗಿ ಮಸಾಲೆ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹುಳಿಗೆ ಇಲ್ಲಿ ನಾನು ನಿಂಬೆಹಣ್ಣ ರಸವನ್ನು ತೊಗೊಳ್ತಾ ಇದ್ದೀನಿ. ನೀವು ಹುಣಸೆ ಹಣ್ಣಿನ ರಸ ಕೂಡ ತೊಗೊಳ್ಬೋದು, ಅಥವಾ ವಿನೆಗರ್ ಕೂಡ ನೀವು ಹಾಕ್ಕೊಳ್ಬೋದು. ತಕ್ಷಣಕ್ಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ವಿನೆಗರ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1 ನಿಂಬೆನ ಹಾಕ್ತಾ ಇದ್ದೀನಿ. 1 ನಿಂಬೆ ರಸನ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಇದರ ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಕಹಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ. ನೋಡ್ತಾ ಇದ್ದೀರಲ್ವಾ, ನಿಂಬೆಹಣ್ಣಿನ ರಸ ಹಿಂಡ್ಕೊಂಡಾದ ನಂತರ ಇದರ ಬೀಜಗಳನ್ನು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ವಸ್ತುಗಳು, ಎಲ್ಲ ಪದಾರ್ಥ ಕೂಡ, ಮಸಾಲೆ ಐಟಮ್ ಕೂಡ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನು ಇದಕ್ಕೆ ಕಲಿಸ್ಕೊಳ್ಳೋಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಮಸಾಲೆ ಹಿಡ್ಕೊಳ್ಳೋದಿಲ್ಲ ಮೀನಿಗೆ. ಅದಕ್ಕೋಸ್ಕರ ಸ್ವಲ್ಪ ಥಿಕ್ಕಾಗಿ ಇರಲಿ, ತುಂಬ ಚೆನ್ನಾಗಾಗುತ್ತೆ ಇದು. ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಇದ್ದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಸೈಡ್ ಕೂಡ ಇದೇ ರೀತಿಯಾಗಿ ಮಸಾಲನ ಕೋಟಿಂಗ್ ಕೊಡಿ ಇದಕ್ಕೆ. ನಾನಿವಾಗ ಎಲ್ಲ ಮೀನುಗಳಿಗೂ ಕೂಡ ಇದೇ ರೀತಿಯಾಗಿ ಮಸಾಲನ ಹಾಕ್ತೀನಿ. ನೀವು ಅನ್ಕೋತಾ ಇರ್ಬೋದು ಮಸಾಲೆ ಜಾಸ್ತಿ ಏನು ಹಾಕಿಲ್ಲ ಅಂತ. ತುಂಬ ಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ ಮೀನಿನ ಮೇಲೆ. ತುಂಬ ದಪ್ಪವಾಗಿ ನಾವು ಮಸಾಲೆ ಹಾಕ್ಕೊಂಡ್ರೆ ಏನಾಗುತ್ತೆ, ಮಸಾಲೆನೇ ಸ್ಮೆಲ್ ಬರುತ್ತೆ, ಮೀನಿನ ಟೇಸ್ಟ್ ಸಿಗೋದಿಲ್ಲ. ಇದೆಲ್ಲ ಕಂಪ್ಲೀಟಾಗಿ ಆಗಿದೆ, ಇದನ್ನು 1 ಅವರ್ ಆದರೂ ರೆಸ್ಟ್ ಆಗೋಕ್ಕೆ ಬಿಟ್ಬಿಡೋಣ. 1 ಅವರ್ ಆಗಿದೆ. ಇವಾಗ ನಾನಿಲ್ಲಿ 1 ಹಂಚನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಕೊಕೊನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ ಹಾಕೋದ್ರಿಂದ ಫಿಶ್ ಫ್ರೈಗೆ ಒಂದು ಅದ್ಭುತವಾದಂತಹ ರುಚಿ ಬರುತ್ತೆ ಅಂತ ಹೇಳ್ಬೋದು. ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೇರೆ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಕೊಳ್ಬೋದು, ಆದರೆ ಕೊಕೊನಟ್ ಆಯಿಲಲ್ಲಿ ಮಾಡ್ದಂಗೆ ಯಾವುದರಲ್ಲೂ ಟೇಸ್ಟ್ ಸಿಗೋದಿಲ್ಲ ನಿಮಗೆ. ಹಂಚು ಬಿಸಿಯಾಗಿದೆ, ಹಂಚು ಬಿಸಿ ಆಗ್ತಾ ಇದ್ದಾಗೆ ಇವಾಗ ನಾನು ಮೀನನ್ನ ಹಾಕೋತಾ ಇದ್ದೀನಿ. ತುಂಬಾ ಸಾಫ್ಟ್ ಆದಂತಹ ಮೀನಿದು, ಬೇಗನೆ ಬೆಂದ್ಬಿಡುತ್ತೆ. ಒಂದ್ಸಲ ಟರ್ನ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ. ಮೇಲ್ಗಡೆಯಿಂದ ಒಂದು ಮುಚ್ಚಳ ಮುಚ್ಚಿ ಇಡಬೇಕಾಗುತ್ತೆ ಹಬೆಗೆ. ಇದು ತಕ್ಷಣ ಬೆಂದೋಗುತ್ತೆ, ಅಷ್ಟು ಸಾಫ್ಟ್ ಆದಂತಹ ಮೀನಿದು. ಇದು ನೋಡ್ತಾ ಇದ್ರಲ್ವಾ, ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ನೋಡ್ತಾ ಇದ್ರಲ್ವಾ ಕಂಪ್ಲೀಟಾಗಿ ಬೆಂದಿದೆ ಇದು. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ನಾನು. ಜಾಸ್ತಿ ಬೇಯಿಸ್ಕೊಂಡ್ರೆ ಎಲ್ಲ ಕಿತ್ತೋಗುತ್ತೆ ಮೀನು, ಅದಕ್ಕೋಸ್ಕರ. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೇ ತಿನ್ನುವ ಅಂತ ಆಗ್ತಾ ಇದೆ, ಅಷ್ಟು
ಅಷ್ಟು ಸೂಪರಾಗಿ ಬಂದಿದೆ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವಾ ಪಾಪ್ಲೆಟ್ ಫಿಶ್ ಫ್ರೈನ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಲೇಬೇಕು ಅಲ್ವಾ. ಮೀನು ತಗೋಬನ್ನಿ, ಪಾಪ್ಲೆಟ್ ಮೀನು ಅಂತಲ್ಲ, ಯಾವುದೇ ಮೀನನ್ನು ನೀವು ಈ ರೀತಿ ಟ್ರೈ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ ರುಚಿ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆಯ್ತಾ, ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅವರು ಕೂಡ ಈ ಥರ ರೆಸಿಪಿಗಳನ್ನು, ತುಂಬ ಟೇಸ್ಟಿಯಾದಂಥ ರೆಸಿಪಿಗಳನ್ನು ಟ್ರೈ ಮಾಡಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಗಳನ್ನ ನೋಡ್ತಾ ಇದ್ರೆ ಅಥವಾ ಹೊಸಬ್ರು ಯಾರಾದರೂ ನನ್ನ ಚಾನಲ್ಗಳಲ್ಲಿ ವೀಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋನ ಇಲ್ಲಿ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಅದ್ಭುತವಾದಂಥ ವೀಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.